ಕೊರೋನಾ ಮತ್ತೆ ಬಂದಿದೆ ಇದು ರೂಪಾಂತರಗೊಂಡಂದರೆ ಮ್ಯುಟೇಷನ್ ಆಗಿಬಿಟ್ಟು ಒಂದು ಹೊಸ ವೈರಸ್ಸಾಗಿ ಯಾವುದು ಬಿ ಎಫ್ ಸೆವೆನ್ ಅಂತ ಹೆಸರಿನಲ್ಲಿ ಒಂದು ಹೊಸ ವೈರಸ್ಸಾಗಿ ಮತ್ತೆ ಈ ಒಂದು ಕೊರೋನಾ ಕಾಣಿಸ್ಕೊತಾ ಇದೆ ನಮ್ಮ ದೇಶದಲ್ಲೂ ಕೂಡ ಅನೇಕ ಕೇಸ್ಗಳು ಅಲ್ಲಿ ನನ್ನ ಮೊನ್ನೆ ನಾಲ್ಕಿತ್ತು ಆಮೇಲೆ ಎಂಟಾಯಿತು ಇಷ್ಟೊಂದು ಕೇಸ್ಗಳೆಲ್ಲ ಜಾಸ್ತಿ ಆಗ್ತಾಯಿದ್ದಾವೆ ಅದರ ಜೊತೆಗೆ ಚೈನಾದಲ್ಲಂತೂ ಅತಿ ಹೆಚ್ಚಾಗಿ ಕೇಸಸ್ಗಳಿದ್ದಾವೆ ಆಲ್ಮೋಸ್ಟ್ ಅರುವತ್ತೆಪ್ಪತ್ತು ಪರ್ಸೆಂಟ್ ಜನಕ್ಕೆ ಇನ್ಫೆಕ್ಷನ್ ಆಗಿ ಹೋಗ್ಬಿಟ್ಟಿದೆ ಹಾಸ್ಪಿಟ್ಲ್ಗಳೆಲ್ಲ ತುಂಬಿ ತುಳುಕ್ತಾ ಇದ್ದಾವೆ ವೆಂಟಿಲೇಟರ್ಗಳು ಸಿಗ್ತಾಯಿಲ್ಲ ಜನ ಕಾಯಿಲೆ ಬಂದು ಸಾಯ್ತಾ ಇದ್ದಾರೆ ಎಲ್ಲಿ ಚೈನಾದಲ್ಲಿ ಆಮೇಲೆ ಅದು ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ ಡೆತ್ ಜಾಸ್ತಿ ಈ ಇನ್ಫೆಕ್ಷನ್ ಆದಾಗ ಡೆತ್ ಚಾನ್ಸಸ್ಸು ಕೂಡ ಜಾಸ್ತಿ ತುಂಬ ಡೇಂಜರಸ್ ಇದು ಪೈನ್ ಇರುತ್ತೆ ಅಂದರೆ ತುಂಬ ಮೈಕೈ ನೋವಿರುತ್ತೆ ಜ್ವರ ಇರುತ್ತೆ ಜಾಯಿಂಟ್ ಎಲ್ಲ ಪೈನ್ ಇರುತ್ತೆ ಅಂತ ಹೇಳಿ ಕ್ರಿಯೇಟ್ ಮಾಡಿ ಸೃಷ್ಟಿಸ್ಬಿಟ್ಟು ಈ ಒಂದೆಲ್ಲ ಪ್ರತಿಯೊಂದನ್ನು ಏನು ಹೇಳಿದ್ನಲ್ಲ ಇಷ್ಟನ್ನು ಒಂದು ಸೃಷ್ಟಿಸ್ಬಿಟ್ಟು ಇದನ್ನು ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ರೀಚ್ ಮಾಡ್ತಾ ಇದ್ದಾರೆ ಸೊ ಆ್ಯಕ್ಚುಲಿ ನೋಡಿ ಚೈನಾದಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಿದಾರಲ್ಲ ಫ್ಯಾಕ್ಟ್ ಏನಂತಂದರೆ ಚೈನಾ ವಿಷಯದಲ್ಲಿ ಹೇಳಬೇಕು ಅಂತಂದ್ರೆ ಫ್ಯಾಕ್ಟ್ ಏನಂತಂದರೆ ಸಾಮಾನ್ಯವಾಗಿ ಅಲ್ಲಿ ಏನಾದರೂ ತೊಂದರೆ ಆಯಿತು ಅಂತಂದರೆ ಚೈನಾದ ಅದನ್ನು ಹೊರಗಡೆ ಬಿಟ್ಕೊಡಲ್ಲ ಅವರು ಯಾರೊಬ್ಬರಿಗೆ ಬೇರೆ ಯಾವ ದೇಶಕ್ಕೂ ಕೂಡ ಅಲ್ಲಿ ನಡೀತಿರ್ತಕ್ಕಂಥ ಸಮಸ್ಯೆ ಬಗ್ಗೆ ಬೇರೆ ದೇಶಗಳಿಗೆ ತಿಳಿಯ ತಿಳಿಯ ತಿಳಿಯಕ್ಕೆ ಬಿಡೋದಿಲ್ಲ ಅವರು ಬಟ್ ಆದರೆ ಇಲ್ಲಿ ಇಂಟೆನ್ಷನ್ನಲ್ಲಿ ಎಲ್ಲರಿಗೂ ಗೊತ್ತಾಗಲಿನೋ ಒಂದು ರೀತಿ ಇಂಟೆನ್ಷನ್ನಲ್ಲಿ ವೀಡಿಯೋಗಳನ್ನು ಮಾಡಿ ಸುಮ್ಮನೆ ಸುಮ್ಮನೆ ಜನ ನಡ್ಕೊಂಡು ಹೋಗ್ತಿದ್ದು ಜನ ಬಿದ್ದೋಗಂಗೆ ಸಾಯಂಗೆ ಹಾಸ್ಪಿಟ್ಲ್ಗಳಲ್ಲಿ ಜನ ಕಾಣ ಹಾಗೆ ಹಿಂಗೆ ವೀಡಿಯೋಗಳನ್ನೆಲ್ಲ ಮಾಡಿ ಫೋಟೋಸ್ ಎಲ್ಲ ಹಾಕಿ ಜೊತೆಗೆ ಮೆಸೇಜ್ಗಳನ್ನು ಹಿಂಗೆ ಸಮಸ್ಯೆ ಆಗುತ್ತೆ ಹಾಗೆ ಸಮಸ್ಯೆ ಆಗುತ್ತೆ ಅಂತೇಳಿ ಸರ್ಕ್ಯುಲೇಟ್ ಮಾಡಲಿಕ್ಕೆ ಮೆಸೇಜ್ಗಳನ್ನೆಲ್ಲ ರೆಡಿ ಮಾಡಿಬಿಟ್ಟು ಕಳಿಸ್ತಾ ಇದ್ದಾರೆ ಅಂತಂದರೆ ನನ್ನ ಪ್ರಕಾರ ಇದೊಂದು ಫೇಕ್ ನ್ಯೂಸು ಜನರಲ್ಲಿ ಅವರೇ ಬಿಟ್ಕೊಡಲ್ಲ ಈ ರೀತಿ ನ್ಯೂಸ್ ಅನ್ನ ಎಲ್ರಿಗೂ ಹೇಳ್ತಾ ಇದ್ದಾರೆ ಅಂತ ಅನ್ನೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಇದೊಂದು ಫೇಕ್ ನ್ಯೂಸ್ ಸರಿ ಯಾಕೆ ಚೈನಾ ಯಾಕೆ ಈ ರೀತಿ ಫೇಕ್ ನ್ಯೂಸ್ ಅನ್ನ ಹರಡಿಸ್ಬೇಕು ಅಂತ ನೋಡೋದಾದ್ರೆ ಏನಂದ್ರೆ ಭಯ ನೋಡಿ ಬೇರೆಯವರಿಗೆ ಭಯಪಡಿಸೋದು ಈಗ ಭಯ ಈಗ ನಮ್ಮಲ್ಲಿ ಆಯಿತು ಈಗ ಅಲ್ಲಿ ಚೈನಾದಲ್ಲಿ ಹಂಗಾಯಿತು ಹಿಂಗಾಯ್ತು ಅಂತ ಹೇಳ್ತಿದ್ದಾಗ ಏನಾಯ್ತು ಇಲ್ಲಿ ಭಯ ಪಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಟೆಸ್ಟಿಂಗ್ ಜಾಸ್ತಿ ಮಾಡ್ತಾರೆ ಪಾಸಿಟಿವಿಟಿ ರೇಟನ್ನು ಜಾಸ್ತಿ ಮಾಡ್ತಾರೆ ಲಾಕ್ಡೌನು ಮತ್ತು ಡೌನು ಈಗೆಲ್ಲ ನ್ಯೂಸ್ ಸ್ಟಾರ್ಟ್ ಆಗುತ್ತೆ ಸ್ಕೂಲ್ಗಳೆಲ್ಲ ಕ್ಲೋಸ್ ಮಾಡಿಬಿಟ್ಟು ಮನೆಯಿಂದನೇ ವರ್ಕ್ ಫ್ರಮ್ ಹೋಮು ಆಮೇಲೆ ಸ್ಕೂಲ್ಗಳೆಲ್ಲ ಕ್ಲೋಸ್ ಮಾಡಿಬಿಟ್ಟು ಮನೆಯಲ್ಲೇ ಆನ್ಲೈನ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ನಮ್ಮ ಎಜುಕೇಷನ್ ಸಿಸ್ಟಮ್ಮು ಅಂದರೆ ಶಿಕ್ಷಣ ವ್ಯವಸ್ಥೆ ಹಾಳಾಗುತ್ತೆ ಜೊತೆಗೆ ನಮ್ಮ ಎಕಾನಮಿ ಅಂದರೆ ಆರ್ಥಿಕತೆ ಕೂಡ ಹಾಳಾಗ್ತಾ ಹೋಗುತ್ತೆ ನೋಡಿ ಚೈನಾಗೆ ಬೇಕಾಗಿರೋದೇ ಇದು ಬೇರೆ ದೇಶ ಯಾವುದೋ ದೇಶ ಅನ್ನೋದ್ಕಿಂತ ನಮ್ಮ ದೇಶದಂತೂ ಶಿಕ್ಷಣ ವ್ಯವಸ್ಥೆ ಮತ್ತು ಆರ್ಥಿಕತೆ ಹಾಳಾಗದೆ ಚೆನ್ನಾಗಿ ಬೇಕಾಗಿರ್ತಕ್ಕಂಥ ವಿಷಯ ಸೊ ಹಾಗಾಗಿ ನನ್ನ ಒಂದು ಅಭಿಪ್ರಾಯದಲ್ಲಿ ಇದು ಕ್ರಿಯೇಟ್ ಮಾಡಿ ಹತ್ತನ್ನು ಇಪ್ಪ ನೂರು ಅಂತ ತೋರಿಸಿ ಪ್ರೊಜೆಕ್ಟ್ ಮಾಡಿಬಿಟ್ಟು ಭಯ ಉಟ್ಟಿಸೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅದು ನನ್ನ ಒಂದು ಅಭಿಪ್ರಾಯ ಸತ್ಯ ಏನಂತ ಅಂದರೆ ಈ ಕೋವಿಡ್ ಏನೀಗ ಸ್ಟಾರ್ಟ್ ಆಗ್ಬಿಡ್ತು ಮತ್ತೆ ಜಾಸ್ತಿ ಆಗ್ತಿದೆ ಕೇಸ್ ಅಂತ ಹೇಳ್ತಾರಲ್ಲ ಆ್ಯಕ್ಚುಲಿ ಫ್ಯಾಕ್ಟ್ ಏನಂತಂದರೆ ಕೋವಿಡ್ ಅನ್ನೋದು ಇಲ್ಲೂ ಹೋಗೇ ಇರಲಿಲ್ಲ ಹೋಗಿಲ್ಲ ಹೋಗೋದು ಇಲ್ಲ ಮುಂದೆ ಮುಂದೆ ಅದು ಇದೇ ಇರುತ್ತೆ ನಮ್ಮ ಜೊತೆಗಿದೆ ಕೋವಿಡ್ ಇವತ್ತಿಗೂ ಕೂಡ ಇದೆ ಮೊನ್ನೆನೇ ಇತ್ತು ಇವತ್ತಿದೆ ಸರ್ ನಾಳೆ ಕೂಡ ಇರುತ್ತೆ ಟೆಸ್ಟಿಂಗನ್ನು ಕಮ್ಮಿ ಮಾಡಿದ್ವಿ ಕೇಸಸ್ ಎಲ್ಲ ಕಡಿಮೆ ಆಗ್ತಾ ಹೋಯ್ತು ಮತ್ತೆ ಈಗ ಭಯದಲ್ಲಿ ನೋಡಿ ನೆಗಡೆ ಕೆಮ್ಮು ಜ್ವರ ಅಂದರೆ ಇಷ್ಟು ಇಲ್ಲಿವರೆಗೆ ಸದ್ಯಕ್ಕೆ ಯಾರು ಚೆಕ್ ಮಾಡ್ಸ್ಕೊತಾ ಇರಲಿಲ್ಲ ಕೋವಿಡ್ ಟೆಸ್ಟ್ ಅಂತ ಮಾಡಿಸ್ತಾ ಇರಲಿಲ್ಲ ಮಾಡ್ಸೋಕೆ ಅಡ್ವೈಸು ಕೂಡ ಮಾಡ್ತಾ ಇರಲಿಲ್ಲ ಬಟ್ ಈಗ ಭಯ ಸೃಷ್ಟಿಸ್ ಸೃಷ್ಟಿಸಿದ್ದಾರೆ ಈಗ ಯಾರಿಗಾರು ನೆಗಡೆ ಸ್ವಲ್ಪ ಜ್ವರ ಅಂದ ತಕ್ಷಣ ಟೆಸ್ಟ್ ಮಾಡಿಸ್ಬಿಡಿ ಟೆಸ್ಟ್ ಮಾಡಿಸ್ಬಿಡಿ ಆಲ್ರೆಡಿ ಹೇಳ್ತಾರೆ ಜ್ವರ ಬಂದ್ಬಿಟ್ರೆ ಬಿಟ್ಕೋಬೇಡಿ ಹೋಗಿ ಟೆಸ್ಟ್ ಮಾಡಿಸಿ ನೋಡಿ ಇರೋ ಆಲ್ರೆಡಿ ನಮ್ಮ ಜೊತೆ ಇರತಕ್ಕಂಥ ವೈರಸ್ಸು ಟೆಸ್ಟಿಂಗನ್ನು ಕಮ್ಮಿ ಮಾಡಿ ಕೇಸಸ್ ಕಮ್ಮಿ ಮಾಡಿದ್ವಿ ಈಗ ಟೆಸ್ಟಿಂಗನ್ನು ಜಾಸ್ತಿ ಮಾಡಿಬಿಟ್ಟು ಕೇಸಸ್ಸನ್ನು ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಹಾಗೆ ನನ್ನ ಒಂದು ಅಭಿಪ್ರಾಯದಲ್ಲಿ ಹೇಳ್ತಾರಂಥದ್ದು ಹಂಡ್ರೆಡ್ ಪರ್ಸೆಂಟ್ ಏನು ಹೇಳ್ತಾಯಿದಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಸುಳ್ಳಿದು ಇಲ್ಲ ಸರ್ ಇದು ಸತ್ಯ ನಾವು ನೋಡಿದ್ದೀವಿ ನಮ್ಮಲ್ಲಿ ಯಾರೋ ಯಾರೋ ಒಬ್ರು ಚೈನಾದಲ್ಲಿ ಇದ್ದಾರೆ ಅವ್ರು ಹೇಳಿದ್ರು ಅವ್ರ ಪ್ರಕಾರ ಇಲ್ಲ ಕೇಸಸ್ ಇದಾವಂತೆ ಅಲ್ಲಿ ಜಾಸ್ತಿ ಇದಾವಂತೆ ಇರ್ಬೋದು ಒಂದು ಇಪ್ಪತ್ತು ಪರ್ಸೆಂಟ್ ಇವ್ರು ಹೇಳಿದ್ರೆ ಒಂದು ಹತ್ತಿಪ್ಪತ್ತು ಪರ್ಸೆಂಟ್ ಸತ್ಯ ಇರ್ಬೋದು ಅಕಸ್ಮಾತ್ ಅವ್ರು ಹೇಳೋದು ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆಗಿದ್ದರೂ ಕೂಡ ಅಷ್ಟೇ ಡೇಂಜರಸ್ ಅಲ್ಲಿ ತೊಂದರೆ ಆಗಿದ್ದರೂ ಕೂಡ ನನ್ನ ಒಂದು ಅಭಿಪ್ರಾಯದಲ್ಲಿ ಹೇಳ್ತೀನಿ ಯಾವುದೇ ರೀತಿ ನಮ್ಮ ದೇಶದವರು ಭಾರತೀಯರು ಅಂತ ಯಾವುದೇ ಕಾರಣಕ್ಕೂ ಒಂದು ಪಡೋ ಒಂದು ಅವಶ್ಯಕತೆ ಇಲ್ಲ ಒಂದೇ ಒಂದು ಪರ್ಸೆಂಟ್ ಕೂಡ ಭಯ ಪಡೋ ಒಂದು ಅವಶ್ಯಕತೆ ಇಲ್ಲ ಯಾಕೆ ಪಡಬಾರ್ದು ಅಲ್ಲ ಅಷ್ಟೊಂದು ಡೇಂಜರಸ್ ಇದೆ ಇಲ್ಲ ಯಾಕೆ ಭಯಪಡಬಾರ್ದು ಅಂತ ಅಂದರೆ ನಾವು ಸೆಕೆಂಡ್ ವೇವ್ನ ಟೈಮ್ನಲ್ಲಿ ಫಸ್ಟ್ ವೇವ್ ಬಂತು ವ್ಯಾಕ್ಸಿನೇಷನ್ ಕೊಟ್ಟು ನೆಕ್ಸ್ಟ್ ಸೆಕೆಂಡ್ ವೇವ್ ಬಂತು ಸೆಕೆಂಡ್ ವೇವ್ನ ಟೈಮ್ನಲ್ಲಿ ಏನು ನಾವು ಎಕ್ಸ್ಪೋಸ್ ಆಗಿದ್ದು ಮ್ಯುಟೇಷನ್ ಆಗಿರ್ತಕ್ಕಂಥ ವೈರಸ್ ಅಂದ್ರೆ ಡೆಲ್ಟಾ ವೈರಸ್ಗೆ ನಾವು ಇಂಡಿಯಾದಲ್ಲಿ ಮ್ಯುಟೇಷನ್ ಆಗಿದ್ದು ಡೆಲ್ಟಾ ವೈರಸ್ ಆಗಿ ಕನ್ವರ್ಟ್ ಆಗಿದ್ದು ಇದು ಸ್ಟ್ರಾಂಗೆಸ್ಟ್ ಇದ್ದಿದ್ದು ಯಾಕಂದ್ರೆ ತುಂಬಾ ಡೇಂಜರಸ್ ಯಾಕೆ ಡೇಂಜರಸ್ ಇತ್ತು ಅಂತಂದ್ರೆ ಲಂಗ್ಸಿಗೆ ಇನ್ಫೆಕ್ಷನ್ ಆಗಿ ರೆಸ್ಪಿರೇಟರಿ ಡಿಸ್ಟ್ರೆಸ್ ಅಂದರೆ ಉಸಿರಾಟಕ್ಕೆ ತೊಂದರೆ ಕೊಡ್ತಾ ಇತ್ತು ಹಾಗಾಗಿ ಇದು ಡೇಂಜರಸ್ ಅಂತ ಕರಿತಾಯಿದ್ವಿ ಆ ರೀತಿ ಡೇಂಜರಸ್ ಅಂತಕ್ಕಂಥ ಒಂದು ಡೆಲ್ಟಾ ಗೆ ಎಕ್ಸ್ಪೋಸ್ ಆಗಿ ಪ್ರತಿಯೊಬ್ಬ ಭಾರತೀಯರು ನೋಡಿ ಸೆಕೆಂಡ್ ನಲ್ಲಿ ಪ್ರತಿಯೊಬ್ಬರು ಒನ್ ಫಾರ್ಟಿ ಕ್ರೋರ್ಸ್ ಏನು ನಮ್ಮ ಪಾಪ್ಯುಲೇಷನ್ ಇದೆಯಲ್ಲ ಅಷ್ಟು ಜನ ಕೂಡ ಇನ್ಫೆಕ್ಟ್ ಆಗಿ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಆ್ಯಂಟಿಬಾಡೀಸ್ ಬಂದಿದೆ ಯಾವುದೋ ಆಗಿರ್ತಕ್ಕಂಥ ಆ್ಯಂಟಿಬಾಡೀಸು ವ್ಯಾಕ್ಸಿನೇಷನ್ ತೊಗೊಂಡು ನಾಲ್ಕು ದಿವಸಕ್ಕೆ ಆ್ಯಂಟಿಬಾಡೀಸ್ ಇರಲ್ಲ ಬಟ್ ಇನ್ಫೆಕ್ಟಾಗಿ ಡೆಲ್ಟಾ ಇಂದ ಇನ್ಫೆಕ್ಟ್ ಆಗಿರ್ತಕ್ಕಂಥ ನಾವು ಲೈಫ್ ಟೈಮ್ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಆ್ಯಂಟಿಬಾಡೀಸ್ ನಮ್ಮ ದೇಹದಲ್ಲಿ ಬಂದಿದೆ ಹಾಗಾಗಿ ನಾಳೆ ಈ ಡೆಲ್ಟ್ ಡೆಲ್ಟಾನೇ ಬರಲಿ ಈಗ ಒಮೆಕ್ರಾನೇ ಬರಲಿ ಯಾವುದೇ ಬರಲಿ ಬಿ ಎಫ್ ಸೆವೆನ್ ಏನು ಹೇಳ್ತಾ ಇದೇ ಇರಲಿ ಯಾವುದೇ ರೀತಿ ಮ್ಯೂಟೇಶನ್ ಬಂದರೂ ಕೂಡ ನಮ್ಮಲ್ಲಿ ಆಲ್ರೆಡಿ ನಮ್ಮಲ್ಲಿ ಆ್ಯಂಟಿಬಾಡೀಸ್ ಇನ್ಫೆಕ್ಟಾಗಿ ನಮ್ಮಲ್ಲಿ ಆ್ಯಂಟಿಬಾಡೀಸ್ ಬಂದಿರೋದ್ರಿಂದ ಯಾರೊಬ್ರಿಗೂ ಕೂಡ ತೊಂದರೆ ಆಗಲ್ಲ ಇದು ಎಕ್ಸಾಂಪಲ್ ಇದೆ ನೋಡಿ ಈಗ ನಾ ಸೆಕೆಂಡ್ ವೇವ್ನಲ್ಲಿ ಡೆಲ್ಟಾ ವೈರಸ್ ಇತ್ತು ಥರ್ಡ್ ವೇವ್ ಬಂತು ಅಂತಂದ್ರೆ ಬಂತು ಎಲ್ರಿಗೂ ಇನ್ಫೆಕ್ಷನ್ ಆಯಿತು ಥರ್ಡ್ ವೇವ್ನ ಒಮೆಕ್ರಾನಿಂದ ಒಮೆಕ್ರಾನ್ ವೈರಸ್ ಅಂತ ಹೇಳಿದರು ಮ್ಯೂಟೇಷನ್ ಆಗಿರ್ತಕ್ಕಂಥ ವೈರಸ್ ಒಮೆಕ್ರಾನ್ ಅಂತ ಅಂದರು ಅದು ಕೂಡ ಎಲ್ಲರಿಗೂ ಇನ್ಫೆಕ್ಷನ್ ಆಯಿತು ನೆಗಡೆ ಕೆಮ್ಮು ಜ್ವರ ಎಲ್ಲ ವೈಡ್ ಸ್ಪ್ರೆಡ್ ಆಗಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಇನ್ಫೆಕ್ಷನ್ ಆಯಿತು ಥರ್ಡ್ ವೇವ್ನಲ್ಲಿ ಒಮೆಕ್ರಾನಿಂದ ಇನ್ಫೆಕ್ಷನ್ ಆದರೂ ಕೂಡ ಯಾರೊಬ್ಬರಿಗೂ ಕೂಡ ತೊಂದರೆ ಆಗಲಿಲ್ಲ ಕೆಲವರು ಅಲ್ಲಿ ಯಾರ್ಯಾರು ಸತ್ರು ಅಂತಂದರೆ ಅದು ಹಾಸ್ಪಿಟಲೈಸ್ ಆಗಿಬಿಟ್ಟು ಓವರ್ ಮೆಡಿಕೇಶನ್ ಆಗಿ ಅಥವಾ ಭಯ ಪಟ್ಟುಕೊಂಡು ಸತ್ರ ಹೊರತು ಒಮೆಕ್ರಾನ್ ವೈರಸ್ಸಿಂದ ಯಾರೊಬ್ಬರು ಕೂಡ ಸಾಯಲಿಲ್ಲ ಸೊ ಈಗ ಥರ್ಡ್ ವೇವ್ನಲ್ಲಿ ಯಾರೊಬ್ರು ಕೂಡ ಒಮೆಕ್ರಾನ್ ಇದ್ರು ಕೂಡ ಯಾರೊಬ್ರಿಗೂ ಕೂಡ ತೊಂದರೆ ಆಗಲಿಲ್ಲ ಯಾಕಂದರೆ ನಮ್ಮಲ್ಲಿ ಆಲ್ರೆಡಿ ಸ ಇತ್ತು ಹಾಗೆ ಈಗ ಹೇಳ್ತಾ ಏನು ಹೇಳ್ತಾರಲ್ಲ ಇದು ಇದು ಒಮೆಕ್ರಾನ್ನ ಒಂದು ವಸತೀವಿ ರೂಪ ಇನ್ನೊಂದು ರೂಪ ಅಂತ ಹೇಳ್ತಿದ್ದಾರೆ ಈಗ ಒಮೆಕ್ರಾನ್ ಇಂದ ನಮಗೆ ಸಮಸ್ಯೆ ಇಲ್ಲ ಒಮೆಕ್ರಾನ್ ಮ್ಯೂಟೇಶನ್ ಆಗ ಇನ್ನೊಂದು ವೈರಸ್ ಆಗಿದೆ ಬಿ ಎಫ್ ಸೆವೆನ್ ಅಂತ ಆಗಿದೆ ಅದು ಅದರಿಂದ ಸಮಸ್ಯೆ ಇಲ್ಲ ಯಾಕಂದರೆ ಇಟ್ ಈಸ್ ನಥಿಂಗ್ ಬಟ್ ಒಮೆಕ್ರಾನ್ ಹಾಗಾಗಿ ನಾವು ಯಾರು ಆತಂಕ ಪಡತಕ್ಕಂಥ ಒಂದು ಅವಶ್ಯಕತೆ ಇಲ್ಲ ನೋಡಿ ಈಗ ಒಮೆಕ್ರಾನು ರೆಸ್ಪಿರೇಟ್ರಿ ಸಿಸ್ಟಮ್ನ ಅಫೆಕ್ಟ್ ಮಾಡಲ್ಲ ಜಾಸ್ತಿ ಅಪ್ಪರ್ ರೆಸ್ಪಿರೇಟ್ರಿ ಇನ್ಫೆಕ್ಷನ್ ಆಗುತ್ತೆ ಈಗ ಚೈನಾದಲ್ಲಿ ಹೇಳ್ತಿರೋದು ಈ ವೈರಸ್ಸಿಂದ ಲಕ್ಷಣಗಳು ಲಕ್ಷಣಗಳೇನೇ ಇರ್ತದೆ ಸ್ವಲ್ಪ ನೆಗಡೆ ಸ್ವಲ್ಪ ಒಣ ಥರ ಇರ್ತದೆ ಲಂಗ್ಸಿಗೆ ಏನಾಗೋಲ್ಲ ಏನು ತೊಂದರೆ ಆಗೋಲ್ಲ ಜ್ವರ ಮೈಕೈ ನೋವು ಜಾಯಿಂಟ್ ಪೇನ್ ಇರ್ತದೆ ಸರಿ ಹಾಗಿದ್ಮೇಲೆ ಡೇಂಜರಸ್ ಹೆಂಗಾಗುತ್ತೆ ಉಸಿರಾಟಕ್ಕೆ ತೊಂದರೆ ಆಗ್ತಿಲ್ಲ ಜ್ವರ ಮೈಕೈ ನೋವು ಬಂದು ಹೋಗ್ತಾ ಇದೆ ಅಂತ ಅಂದಮೇಲೆ ಡೇಂಜರಸ್ ಹೇಗಾಗುತ್ತೆ ಅನ್ನೋದಕ್ಕೆ ಅವ್ರ ಹತ್ರ ಯಾರತ್ರ ಉತ್ತರ ಇಲ್ಲ ಡೇಂಜರಸ್ ಅಂತ ಯಾಕೆ ಹೇಳ್ತಿದ್ದಾರೆ ಜನರನ್ನು ಭಯಪಡಿಸೋ ಒಂದು ಉದ್ದೇಶದಿಂದ ಮಾತ್ರ ಡೇಂಜರಸ್ ಅಂತ ಹೇಳ್ತಿದ್ದಾರೆ ಸರಿ ಈಗ ಆಲ್ರೆಡಿ ನ್ಯೂಸ್ ಸ್ಟಾರ್ಟ್ ಆಗಿದೆ ಸರ್ ಬೂಸ್ಟರ್ ಡೋಸಿಗೆ ಇದು ಒಂದು ಸಕಾಲ ಈಗ ಎಲ್ಲರೂ ಬೂಸ್ಟರ್ ಡೋಸ್ನ ತೊಗೊಂಡ್ಬಿಡಬೇಕು ಅಂತ ಹೇಳ್ತಾ ಇದಾರಲ್ಲ ಇದರಿಂದ ಇದರ ಏನಾದ್ರೂ ಅವಶ್ಯಕತೆ ಇದೆಯಾ ಅಂತ ನೋಡೋಣಂತೆ ಏನು ಇದು ಸಕಾಲ ನಿಜವಾಗ್ಲೂ ಏನು ಬೂಸ್ಟರ್ ಡೋಸಿಗೆ ಸಕಾಲ ಅಲ್ಲ ಬಿಸ್ನೆಸ್ ಅಂದರೆ ಕೊರೋನಾ ಹೆಸರಿನಲ್ಲಿ ಬಿಸ್ನೆಸ್ ಮಾಡೋರಿಗೆ ನಿಜವಾಗ್ಲೂ ಒಂದು ಸಗ ಸಕಾಲ ಅಂತಲೇ ಹೇಳಬೇಕಿದ್ರು ಈಗ ನೋಡಿ ವ್ಯಾಕ್ಸಿನೇಷನ್ನು ಕೊಟ್ಟಷ್ಟು ಮ್ಯುಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ವೇ ಬಂದು ವ್ಯಾಕ್ಸಿನೇಷನ್ ಕೊಟ್ಟು ಮ್ಯೂಟೇಷನ್ ಆಗಿಬಿಟ್ಟು ಸೆಕೆಂಡ್ ಡೇ ಡೆಲ್ಟಾ ಆಯಿತು ಡೆಲ್ಟಾಗೆ ಮತ್ತೆ ವ್ಯಾಕ್ಸಿನೇಷನ್ ಕೊಡ್ತಾಯಿದ್ದೀವಿ ಮತ್ತು ಒಮೆಕ್ರನ್ ಆಯಿತು ಮತ್ತೆ ವ್ಯಾಕ್ಸಿನೇಷನ್ ಕೊಡ್ತೀವಿ ಸೊ ಮತ್ತು ಬಿ ಎಫ್ ಸೆವೆನ್ ಆಗುತ್ತೆ ಮತ್ತು ಇನ್ನೊಂದು ಸಲ ವ್ಯಾಕ್ಸಿನೇಷನ್ ಕೊಡ್ತೀವಿ ಇನ್ನೊಂದು ಮ್ಯೂಟೇಷನ್ ಆಗುತ್ತೆ ಸೊ ಮ್ಯೂಟೇಷನಿಗೆ ಒಂದು ಕಾರಣವೇ ಮೇಯ್ನು ವ್ಯಾಕ್ಸಿನೇಷನ್ ಅಂತ ನಾನು ಹೇಳೋದು ಸರಿ ಈಗ ವ್ಯಾಕ್ಸಿನೇಷನ್ನು ವ್ಯಾಕ್ಸಿನೇಷನ್ ತೊಗೊಂಡ್ರೂ ಕೂಡ ಈಗ ನೋಡಿ ಏನು ವ್ಯಾಕ್ಸಿನನ್ನು ತಯಾರು ಮಾಡಿದ್ದು ಯಾವುದಕ್ಕೆ ಅಂತ ಅನ್ನೋದಾದರೆ ಫಸ್ಟ್ ಏನು ಕೊರೋನಾ ಅಂತ ಒಂದು ವೈರಸ್ ಒರಿಜಿನಲ್ ಒಂದು ಕೊರೋನಾ ವೈರಸ್ ಇತ್ತಲ್ಲ ಇದಕ್ಕೆ ವ್ಯಾಕ್ಸಿನೇಷನನ್ನು ತಯಾರು ಮಾಡಿದ್ದು ಬಟ್ ಆಲ್ರೆಡಿ ಆಮೇಲೆ ಬರ್ತಾ ಬರ್ತಾ ಮ್ಯೂಟೇಷನ್ ಆಯಿತು ಮ್ಯೂಟೇಷನ್ ಆಗ್ಬಿಟ್ಟು ಏನಾಯಿತು ಕೊರೋನಾ ಇದ್ದಿದ್ದು ಡೆಲ್ಟಾ ಆಯಿತು ಡೆಲ್ಟಾ ಇದ್ದಿದ್ದು ಒಮೆಕ್ರಾನ್ ಆಯಿತು ಆಮೇಲೆ ಬಿ ಎಫ್ ಸೆವೆನ್ ಆಯಿತು ಇನ್ನೊಂದು ಏನೂ ಆಗ್ತಾಯಿದೆ ಹಿಂಗೆ ಮ್ಯೂಟೇಷನ್ ಆಗ್ತಾವೆ ಅಂದರೆ ಕಂಪ್ಲೀಟಾಗಿ ಬದಲಾಗ್ತಾಯಿದೆ ಆ ವೈರಸ್ಸು ನೀವು ಯಾವುದಕ್ಕೂ ಒಂದು ತಯಾರು ಮಾಡಿದ್ದಂಥ ವ್ಯಾಕ್ಸಿನೇಷನ್ನ ನಾವು ಬೇರೆ ಬೇರೆ ವೈರಸ್ಸಿಗೆ ಮ್ಯೂಟೇಷನ್ ಆಗಿರ್ತಕ್ಕಂಥ ವೈರಸ್ಸಿಗೆ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಲ್ಲ ಇದು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳಿ ಅಂತಾರೆ ಕಂಪ್ನಿಯವರು ಪ್ರಮೋಟ್ ಮಾಡ್ತಾರೆ ಹಾಗಾಗಿ ಮಾಡ್ಸ್ಕೊಳ್ಳಿ ಅನ್ನೋದಾಗುತ್ತೋ ಹೊರತು ಯಾವುದೇ ಕಾರಣಕ್ಕೂ ಮ್ಯೂಟೇಷನ್ ಆಗಿರ್ತಕ್ಕಂಥ ವೈರಸ್ಸಿಗೆ ಕೊರೋನಾ ವ್ಯಾಕ್ಸಿನೇಷನ್ ನನ್ನ ಒಂದು ಅಭಿಪ್ರಾಯದಲ್ಲಿ ಕೆಲಸ ಮಾಡಲ್ಲ ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ ಏನಂದರೆ ನೋಡಿಗ ಇಮ್ಯುನಿಟಿ ನನ್ನಲ್ಲಿ ಚೆನ್ನಾಗಿದೆ ಅಂತ ಅಂದ್ಕೊಳ್ಳಿ ಈಗ ಎರಡು ಥರ ಗ್ರೂಪ್ ಎರಡು ಥರ ಜನ ಇರ್ತಾರೆ ಒಬ್ಬರಿಗೆ ಇಮ್ಯುನಿಟಿ ಚೆನ್ನಾಗಿರುತ್ತೆ ಒಬ್ಬರಿಗೆ ಇಮ್ಯುನಿಟಿ ಚೆನ್ನಾಗಿರಲ್ಲ ಈ ಇನ್ಫೆಕ್ಷನ್ಗೆ ಅಂತ ಬಂದಾಗ ಇಮ್ಯುನಿಟಿನೇ ಮೇನು ಇಮ್ಯುನಿಟಿ ನನ್ನಲ್ಲಿ ತುಂಬ ಚೆನ್ನಾಗಿದೆ ಅಂತ ಅಂದ ಪಕ್ಷದಲ್ಲಿ ನನ್ನಲ್ಲಿ ಇನ್ಫೆಕ್ಷನ್ ಆದರೆ ಆ್ಯಂಟಿಬಾಡೀಸ್ ಬರುತ್ತೆ ಆ್ಯಂಟಿಬಾಡೀಸ್ ಬಂದು ವೈರಸ್ಸನ್ನು ಕೊಲ್ಲುತ್ತೆ ಸೊ ಹಾಗಾಗಿ ನನಗೆ ವ್ಯಾಕ್ಸಿನೇಷನ್ ಅವಶ್ಯಕತೆ ಇಲ್ಲ ಯಾಕಂದರೆ ನನ್ನಲ್ಲಿ ಇಮ್ಯುನಿಟಿ ಚೆನ್ನಾಗಿದೆ ಸೊ ಇಮ್ಯುನಿಟಿ ಚೆನ್ನಾಗಿದ್ದರಿಗೆ ವ್ಯಾಕ್ಸಿನೇಷನ್ ಅವಶ್ಯಕತೆ ಇಲ್ಲ ಇನ್ನು ಇಮ್ಯುನಿಟಿ ತುಂಬ ವೀಕ್ ಇದೆ ಅಂತರಿಗೆ ಕೊಡಿಸ್ಬೇಕಾ ನೋಡಿ ಇಮ್ಯುನಿಟಿ ಇಲ್ಲ ತುಂಬ ವೀಕ್ ಇದೆ ಇಮ್ಯುನಿಟಿ ಅಂತ ಅಂಥ ವ್ಯಕ್ತಿಗಳಿಗೆ ನೀವು ವ್ಯಾಕ್ಸಿನೇಷನ್ ಕೊಟ್ಟರು ಕೂಡ ಆ್ಯಂಟಿಬಾಡೀಸೇ ಉತ್ಪತ್ತಿ ಆಗಲ್ಲ ಯಾಕಂದರೆ ಇಮ್ಯುನಿಟಿನೇ ವರ್ಕ್ ಆಗ್ತಾ ಇಲ್ಲ ಇಲ್ಲಿ ಅಂಥದ್ರಲ್ಲಿ ನೀವು ವ್ಯಾಕ್ಸಿನೇಷನ್ ಕೊಟ್ಟರೆ ಆ್ಯಂಟಿಬಾಡೀಸು ಉತ್ಪತ್ತಿ ಆಗೋಲ್ಲ ಅವ್ರಿಗೆ ವ್ಯಾಕ್ಸಿನೇಷನ್ ಕೊಟ್ಟರು ಕೂಡ ನೆಕ್ಸ್ಟ್ ಇನ್ಫೆಕ್ಷನ್ ಆಗಿ ಸಿವಿಯರ್ ಆಗಿ ಡೆತ್ ಆಗುತ್ತೆ ಅದು ಸೊ ಹಾಗಾಗಿ ನೋಡಿ ಈಗ ವ್ಯಾಕ್ಸಿನೇ ಇಮ್ಯುನಿಟಿ ಚೆನ್ನಾಗಿದ್ದವರಿಗೆ ಅವಶ್ಯಕತೆ ಇಲ್ಲ ಇನ್ನು ಇಮ್ಯುನಿಟಿ ತುಂಬ ವೀಕ್ ಇದ್ದವರಿಗೆ ಮಾಡಿಸೋದು ಉಪಯೋಗನೇ ಇಲ್ಲ ಅದು ಯಾವುದೇ ರೀತಿಯ ಕೆಲಸನೂ ಕೂಡ ಮಾಡೋದಿಲ್ಲ ನಿರುಪಯುಕ್ತ ಅದು ಸೊ ಹಾಗಾಗಿ ನನ್ನ ಪ್ರಕಾರ ವ್ಯಾಕ್ಸಿನೇಷನ್ ಈ ಸ್ಟೇಜ್ನಲ್ಲಿ ಈ ಒಂದು ಮ್ಯೂಟೇಷನ್ ಆಗಿರ್ತಕ್ಕಂಥ ಸೊ ವೈರಸ್ಸಿಗೆ ವ್ಯಾಕ್ಸಿನೇಷನ್ ಇಟ್ಸ್ ಅನ್ ಯೂಸ್ಲೆಸ್ ಕಾನ್ಸೆಪ್ಟ್ ಅಂತ ಹೇಳ್ತೀನಿ ಸರಿ ಹಾಗಿದ್ರೆ ಏನು ಮಾಡಬೇಕೀಗ ಬಂದುಬಿಟ್ಟಿದೆ ಅಕಸ್ಮಾತ್ ನಮ್ಮಲ್ಲೇ ಬಂತು ಅಂದ್ಕೊಳ್ಳಿ ಕೇಸಸ್ ಜಾಸ್ತಿ ಆಯಿತು ಅಂದ್ಕೊಳ್ಳಿ ಏನು ಮಾಡಬೇಕು ಜನಸಾಮಾನ್ಯರು ಏನು ಮಾಡಬೇಕು ಅಂತ ನೋಡೋದಾದರೆ ಸೊ ಮೊದಲನೇದಾಗಿ ಪ್ಯಾನಿಕ್ ಆಗೋದನ್ನ ಬಿಡಬೇಕು ಪ್ಯಾನಿಕ್ ಆಗಿಬಿಟ್ಟು ಜ್ವರ ಅಂದ ತಕ್ಷಣ ಹೋಗಿ ಕೋವಿಡ್ ಟೆಸ್ಟ್ ಮಾಡಿಸೋದು ಇದನ್ನೆಲ್ಲ ಅವಾಯ್ಡ್ ಮಾಡಿ ನೋಡಿ ಜ್ವರ ಬಂದುಬಿಟ್ಟು ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಬಿಡಿ ಒಂದು ಬಿಡಿ ಮಾಡ್ಕೊಂಬಿ ಅಂತ ಆಲ್ರೆಡಿ ಸ್ಟಾರ್ಟ್ ಮಾಡ್ತಾರೆ ನಾನು ಹೇಳ್ತೀನಿ ಇಷ್ಟು ದಿವಸ ಜ್ವರ ಇದ್ರೆ ಓ ಕೋವಿಡ್ ಟೆಸ್ಟ್ ಮಾಡ್ತಾ ಇದ್ದ ಇನ್ನು ಮೂರು ನಾಲ್ಕು ತಿಂಗಳಿಂದ ಮಾಡ್ಸ್ತಾ ಇದ್ದಾರೆ ಯಾರು ಮಾಡಿಸಿಲ್ಲ ಹಾಗೆ ಹಾಗೆ ಮೇಂಟೇನ್ ಮಾಡಿ ಒಂದು ಪ್ಯಾನಿಕ್ಕಾಗಿ ಕೊರೋನಾ ಇದೆ ಕೊರೋನಾ ಜಾಸ್ತಿ ಆಗಿದೆ ಅಂತ ಅಂದ್ಕೊಂಡು ಹೋಗಿ ಪ್ಯಾನಿಕ್ಕಾಗಿ ಕೋವಿಡ್ ಟೆಸ್ಟ್ ಮಾಡ್ಸೋದನ್ನು ಅವಾಯ್ಡ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ಮತ್ತು ನೀವು ಟೆಸ್ಟ್ ಮಾಡಿಸಿದ್ರೆ ಇನ್ವೇರೇಬಲ್ ಕೇಸಸ್ ಜಾಸ್ತಿ ತೋರಿಸಿ ತೋರಿಸ್ತಾರೆ ಅವರು ಹಬ್ಬ ಮಾಡ್ತಾರೆ ಹಬ್ಬ ಆಗುತ್ತೆ ಅವರಿಗೆ ನೀವು ಮಾಡಿಸೋ ಟೆಸ್ಟ್ ಅವರಿಗೆ ಅಲ್ಲಿ ಹಬ್ಬ ಆಗುತ್ತೆ ಸೊ ಟೆಸ್ಟನ್ನು ಆದಷ್ಟು ಅವಾಯ್ಡ್ ಮಾಡಿ ಅನವಶ್ಯಕವಾಯಿತು ಯಾಕಂತಂದರೆ ಟ್ರೀಟ್ಮೆಂಟ್ ಇಲ್ಲ ಸುಮ್ಮನೆ ಟೆಸ್ಟ್ ಮಾಡಿಸಿ ಟೆಸ್ಟ್ ಮಾಡಿಸಿ ಆತಂಕ ಪಡೋದ್ರಲ್ಲಿ ಅರ್ಥ ಇಲ್ಲ ಸೊ ಎರಡನೇದಾಗಿ ಏನಂತಂದರೆ ಅನವಶ್ಯಕವಾಗಿ ಆ್ಯಂಟಿಬಯೋಟಿಕ್ನ ತೊಗೋಬೇಡಿ ಸುಮ್ಮನೆ ಸುಮ್ಮನೆ ಸ್ವಲ್ಪ ಜ್ವರ ಬಂತು ಓ ಕೋವಿಡ್ ಬಂದುಬಿಟ್ಟಿರುತ್ತೆ ಕೋವಿಡ್ ರಿಲೇಟೆಡ್ ಏನೇನು ಒಂದು ಲಿಸ್ಟ್ ಇತ್ತಲ್ಲ ಸಲ ಮೆಡಿಸಿನ್ ಹಜಿತ್ರ ಅಂತೆ ಅದಂತೆ ಇದಂತೆ ವಿಟಮಿನ್ ಸಿ ಯಾವುದೇ ಅನವಶ್ಯಕವಾಗಿ ಯಾವುದೇ ಒಂದು ಮೆಡಿಸಿನನ್ನು ತಗೊಳ್ಳೋದನ್ನು ಅವಾಯ್ಡ್ ಮಾಡಿ ಯಾಕಂದರೆ ರಿಪೀಟೆಡ್ ಆಗಿ ನೀವು ನಾವು ಒಂದು ಆ್ಯಂಟಿಬಯೋಟಿಕ್ನ ನಾವು ಇದ್ದಾಗ ಏನಾಗುತ್ತೆ ಸಪ್ರೇಷನ್ ಆಗಿ ನಾವು ವೀಕ್ ಆಗ್ತೀವಿ ನಮ್ಮ ಇಮ್ಯುನಿಟಿ ಲೆವೆಲ್ ಕಮ್ಮಿ ಆಗುತ್ತೆ ವೈರಲ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ವೈರಲ್ ಇನ್ಫೆಕ್ಷನ್ಗೆ ನಾವು ಆ್ಯಂಟಿಬಯೋಟಿಕ್ ಆ್ಯಂಟಿಬಯೋಟಿಕ್ ಕೊಡೋದು ಯೂಸ್ಲೆಸ್ ಅದು ಹಾಗಾಗಿ ಆ್ಯಂಟಿಬಯೋಟಿಕ್ಸ್ನ ಅವಾಯ್ಡ್ ಮಾಡಿ ಎರಡನೇದಾಗಿ ಮೂರನೇದಾಗಿ ವೆರಿ ಇಂಪಾರ್ಟೆಂಟು ಟ್ರಾವಲಿಂಗನ್ನ ಅವಾಯ್ಡ್ ಮಾಡಿ ಏನು ಹೇಳೋದು ಮೈನ್ ಥಿಂಗ್ ಟ್ರಾವೆಲಿಂಗ್ ಟ್ರಾವೆಲಿಂಗ್ ಅಂತಂದರೆ ನಾನು ಬೆಂಗಳೂರಲ್ಲಿ ಇದ್ದೀನಿ ಒಂದು ಏರಿಯಾದಿಂದ ಇನ್ನೊಂದು ಹೋಗುತ್ತೆ ಅದು ಏನು ತೊಂದರೆ ಇಲ್ಲ ನಿಮ್ಮ ಕೆಲಸ ಮಾಡೋ ಜಾಗಕ್ಕೆ ಹೋಗಿ ನಿಮ್ಮ ಏನು ಏನೇನು ದೈನಂದಿಕ ಚಟುವಟಿಕೆಗಳು ಇರ್ತವಲ್ಲ ಓಡಾಡಲಿಕ್ಕೆ ಏನು ಸಮಸ್ಯೆ ಇಲ್ಲ ಬಟ್ ಊರಿಂದ ಊರಿಗೆ ಟ್ರಾವೆಲ್ ಟ್ರಾವೆಲ್ ಮಾಡೋದನ್ನ ಅವಾಯ್ಡ್ ಮಾಡಿ ಯಾಕೆ ಅವಾಯ್ಡ್ ಮಾಡಬೇಕು ಅನ್ನೋದಾದ್ರೆ ಈಗ ಯಾವುದು ಇಲ್ಲಿಂದ ನಾನು ಬೆಂಗಳೂರಿಂದ ಯಾವುದು ಬೇರೆ ಊರಿಗೆ ಹೋಗ್ತೀನಿ ಅಲ್ಲಿ ಹೋದಾಗ ವೆದರ್ ಚೇಂಜ್ ಆಗುತ್ತೆ ನೀರ್ ಚೇಂಜ್ ಆಗುತ್ತೆ ಎಸ್ಪೆಷಲಿ ವಾತಾವರಣ ಕಂಪ್ಲೀಟಾಗಿ ಒಂದು ತರ್ಟಿ ಫಾರ್ಟಿ ಕಿಲೋಮೀಟರ್ಸ್ ಫಿಫ್ಟಿ ಕಿಲೋಮೀಟರ್ ಆಚೆ ಹೋಗ್ತಿದ್ದಾಗೆ ವಾತಾವರಣ ಚೇಂಜ್ ಆಗುತ್ತೆ ನೀರು ಕೂಡ ಚೇಂಜ್ ಆಗುತ್ತೆ ಹೀಗಾಗೋದ್ರಿಂದ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯ ನೆಗಡೆ ಕೆಮ್ಮು ಜ್ವರ ಕಾಣಿಸ್ಕೊಂಡೆ ಕಾಣಿಸ್ಕೊಳ್ಳುತ್ತೆ ಆಲ್ಮೋಸ್ಟ್ ಇಲ್ಲಿ ನಮ್ಮಲ್ಲಿ ಪೇಷ್ ಬರ್ತಕ್ಕಂಥ ಪೇಷೆಂಟ್ಗಳೆಲ್ಲ ಸರ್ ಎಲ್ಲ ಹೊರ್ಗಡೆ ಟ್ರಿಪ್ ಹೋಗಿದ್ವಿ ನೆಗಡೆ ಕೆಮ್ಮು ಜ್ವರ ಬಂತು ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ ಜ್ವರ ಬಂತು ಬೇರೆ ಊರಿಗೆ ಹೋಗಿದ್ವಿ ಅಂತ ಇಂಥ ಈ ರೀತಿ ಪೇಷೆಂಟ್ಗಳೇ ಜಾಸ್ತಿ ಆಗಿದ್ರು ಹಾಗಾಗಿ ಸೊ ಆದಷ್ಟು ಟ್ರಾವೆಲಿಂಗನ್ನು ಅವಾಯ್ಡ್ ಮಾಡಿ ಸೊ ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ನಾಲ್ಕನೇದು ಏನಂತಂದರೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ತೊಗೊಳ್ಳಿ ಲಕ್ಷಣಗಳೇನು ಹೇಳಿದು ಜ್ವರ ನೋವು ಜಾಯಿಂಟ್ ಪೇನ್ ಇರ್ತದೆ ಸೊ ಅಷ್ಟೇ ಮಾತ್ರೆ ಅದಕ್ಕೇನು ಬೇಕು ಆದಷ್ಟು ಬೇಸಿಕ್ ಟ ಸೊ ಮೆಡಿಕೇಶನ್ಸ್ ಜ್ವರ ತುಂಬ ಇದ್ದಾಗ ಜ್ವರದ ಮಾತ್ರೆ ಮೈಕೆ ನೋವು ತುಂಬ ಇದ್ದಾಗ ನೋವಿನ ಮಾತ್ರೆ ಅಷ್ಟನ್ನು ತೊಗೊಂಡು ಸೊ ಮನೇಲಿದ್ದರೆ ಸಾಕು ಅಂತ ಸೊ ನಾಲ್ಕನೇ ಪಾಯಿಂಟ್ ಐದನೇದು ಅಂತಂದರೆ ತುಂಬ ಇಂಪಾರ್ಟೆಂಟ್ ಇದು ಏನಂದರೆ ರೆಸ್ಟ್ ಮಾಡಬೇಕು ನೋಡಿ ಎನಿ ವೈರಲ್ ಇನ್ಫೆಕ್ಷನ್ ಸ್ವಲ್ಪ ಟೈರ್ಡ್ನೆಸ್ ಇದ್ದೇ ಇರ್ತದೆ ಬಟ್ ಜನರಲ್ಲಾಗಿ ಏನು ಮಾಡ್ತಾರೆ ಮಾತ್ರೆ ತೊಗೊಳೋದು ಇಲ್ಲ ಸರ್ ನನಗೆ ರಜೆ ಇಲ್ಲ ನೋಡಿ ಮೆಡಿಕಲ್ ಲೀವನ್ನು ಯೂಸ್ ಮಾಡ್ಕೊಳ್ಳಲ್ಲ ಅದನ್ನು ಅಲ್ಲಿ ಅದನ್ನು ಬೇರೆ ರೀತಿ ದುರುಪಯೋಗ ಪಡಿಸ್ಕೊತಾರೆ ಎಲ್ಲೋ ತಿರುಗ್ಲಿಕ್ಕೆ ಸುತ್ತಲಿಕ್ಕೆ ಎಂಜಾಯ್ ಮಾಡಲಿಕ್ಕೆ ಅಂತ ಹೇಳಿ ಮೆಡಿಕಲ್ ಲೀವ್ನ ಯೂಸ್ ಮಾಡ್ಕೊತಾರೆ ಆ್ಯಕ್ಚುಲಿ ಮೆಡಿಕಲ್ ಲೀವ್ನ ಇಂಥ ಕಡೆ ಯೂಸ್ ಮಾಡ್ಕೊಳ್ಳಿ ಅರ ಜ್ವರ ಇದೆಯಾ ಟ್ಯಾಬ್ಲೆಟ್ ತೊಗೊಂಡು ಕಂಪ್ಲೀಟ್ ಕೆಲಸಕ್ಕೆ ಹೋಗ್ಬೇಡಿ ಕಂಪ್ಲೀಟಾಗಿ ರೆಸ್ಟ್ ಮಾಡಿ ತ್ರೀ ಡೇಸ್ ಆಗಲಿ ಫೈವ್ ಡೇಸ್ ಆಗಲಿ ಸೆವೆನ್ ಡೇಸ್ ಆಗಲಿ ರೆಸ್ಟ್ ಮಾಡಿ ರೆಸ್ಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ನೀವು ಟ್ಯಾಬ್ಲೆಟ್ ತೊಗೊಂಡು ಕೆಲಸಕ್ಕೆ ಹೋಗ್ತೀರಾ ವೈರಲ್ ಫೀವರ್ ಸುಸ್ತು ಜಾಸ್ತಿ ಇರುತ್ತೆ ಮನೆ ಓದ್ ಜರ್ನಿ ಮಾಡ್ತೀರಾ ಓಡಾಡ್ತೀರ ಗಾಳಿನಲ್ಲಿ ಓಡಾಡ್ತೀರಾ ಹಾಗೆ ಓಡಾಡ್ತಿದ್ದಾಗ ಏನಾಗುತ್ತೆ ಮತ್ತೆ ಫೀವರ್ ಸ್ವಲ್ಪ ಜಾಸ್ತಿ ಆಗಲಿಕ್ಕೆ ಬಿಟ್ಟು ಬಿಟ್ಟು ಫೀವರ್ ಬರಲಿಕ್ಕೆ ಬರ್ತಾ ಇದೆ ಅಂತ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸುಸ್ತು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ ನಿಮಗೆ ಭಯ ಸ್ಟಾರ್ಟ್ ಆಗಿದೆ ಅಯ್ಯೋ ಬ್ಯಾಕು ಬಿಡ್ತಾ ಇಲ್ಲ ಜ್ವರ ಏನು ಕೊರೋನಾ ಇರ್ಬೋದಾ ಇಲ್ಲ ಇನ್ನೊಂದು ಏನೋ ಇರ್ಬೋದಾ ಅನ್ನೋ ಒಂದು ಆತಂಕ ನಿಮ್ಮಲ್ಲೇ ಶುರುವಾಗುತ್ತೆ ಟ್ಯಾಬ್ಲೆಟ್ ತೊಗೊಳೋದ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ರೆಸ್ಟ್ ಮಾಡೋದು ಕೂಡ ಒಳ್ಳೇದು ಸೊ ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಬ್ರೆತ್ಲೆಸ್ನೆಸ್ ಇತ್ತು ಯಾವಾಗ ಹಾಸ್ಪಿಟ್ಲಿಗೆ ಹೋಗ್ಬೇಕು ಆಸ್ಪಿಟ್ಲಿ ಹೋಗ್ಬೇಡಿ ಅಂತಲೇ ಹೇಳ್ತಿಲ್ಲ ಬಟ್ ನಿಮ್ಗೆ ಉಸಿರಾಟಕ್ಕೆ ತೊಂದರೆ ಬಂತು ನೆಗಡೆ ಸ್ವಲ್ಪ ನೆಗಡೆ ತಲೆನೋವು ಜ್ವರ ಇಂಥದಕ್ಕೆಲ್ಲ ಹೋಗೋ ಅವಶ್ಯಕತೆ ಇರಲ್ಲ ಹೋಗಿ ಅಡ್ಮಿಟ್ ಆಗೋದು ಹೋಗಿ ಟೆಸ್ಟ್ ಮಾಡಿಸೋ ಒಂದು ಅವಶ್ಯಕತೆ ಇರಲ್ಲ ಉಸಿರಾಟಕ್ಕೆ ತೊಂದರೆ ಇತ್ತು ಬ್ರೆತ್ಲೆಸ್ನೆಸ್ ಆಯಿತು ಅಥವಾ ಸ್ಯಾಚುರೇಷನ್ ಏನಾದ್ರು ಸ್ವಲ್ಪ ಕಡಿಮೆ ಬರ್ತಾಯಿತ್ತು ತೊಂಬತ್ತರ ಒಳಗೆ ಬರ್ತಾಯಿತ್ತು ಎಂಬತ್ತಿಂಗೆಲ್ಲ ಬರ್ತಾಯಿತ್ತು ಅಂತಂದರೆ ಅಂಥ ಟೈಮ್ನಲ್ಲಿ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಸೊ ಮೆಡಿಸಿನನ್ನು ತೊಗೊಳ್ಳೋದು ಸೊ ಒಳ್ಳೇದು ನೆಕ್ಸ್ಟ್ ಇನ್ನೊಂದು ಏನಂದರೆ ಈಗ ವ್ಯಾಕ್ಸಿನ್ ಕೆಲಸ ಮಾಡಲ್ಲ ಸೊ ನೆಕ್ಸ್ಟು ಮೆಡಿಸಿನೂ ಕೂಡ ಇಲ್ಲ ಇದಕ್ಕೆ ವ್ಯಾಕ್ಸಿನ್ ಕೆಲಸ ಮಾಡಲ್ಲ ಆಮೇಲೆ ಇದಕ್ಕೆ ಅಂತ ಸ್ಪೆಸಿಫಿಕ್ ಆಗಿ ಯಾವುದೇ ಒಂದು ಔಷಧಿ ಕೂಡ ಇಲ್ಲ ಸೊ ಹಾಗಾಗಿ ಇರತಕ್ಕಂಥ ಪರ್ಯಾಯ ವ್ಯವಸ್ಥೆ ಏನು ಅಂತಂದರೆ ಹೆಲ್ತನ್ನು ಮೈಂಟೈನ್ ಮಾಡೋದು ಅಂದರೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಯಾವಾಗ ನಾವು ಆರೋಗ್ಯ ಕಾಪಾಡ್ಕೊತೀವೋ ನಮ್ಮ ಇಮ್ಯುನಿಟಿ ಲೆವೆಲ್ ಜಾಸ್ತಿ ಆಗುತ್ತೆ ನಮ್ಮಲ್ಲಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ ನಮಗೆ ಯಾವುದೇ ರೀತಿಯ ತೊಂದರೆ ಆಗೋಲ್ಲ ಸರಿ ಸರಿ ಯಾವ ರೀತಿ ಆರೋಗ್ಯನ ಕಾಪಾಡ್ಕೋಬೇಕು ಸೊ ನೋಡಿ ಒಂದು ಮೇಜರು ಫುಡ್ಡಲ್ಲಿ ಒಂದು ಬ್ಯಾಲೆನ್ಸ್ಡ್ ಡಯಟ್ ಮಾಡಬೇಕು ಆರೋಗ್ಯಕರ ಆಹಾರವನ್ನು ಸೇವನೆ ಮಾಡೋದು ಒಂದಾದರೆ ಎರಡನೇದಾಗಿ ಮೈಂಡು ಕಾಮ್ ಕಾಮಾಗಿರ್ಬೋದು ಕೂಲಾಗಿರಿ ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ಕೊಳ್ಳಿ ಸ್ಟ್ರೆಸ್ ಕಾಸಸ್ ಇಮ್ಯೂನಸ್ ಸಪ್ರೇಷನ್ ಸ್ಟ್ರೆಸ್ಸಿಂದ ಇಮ್ಯುನಿಟಿ ಲೆವೆಲ್ ಕಮ್ಮಿ ಆಗಿರ್ತತೆ ಹಾಗಾಗಿ ಕೂಲ್ ಆಗಿರಿ ಟೆನ್ಷನ್ ಮಾಡ್ಕೋಬಿಡಿ ಸ್ಟ್ರೆಸ್ಸನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಆಮೇಲೆ ಎಕ್ಸಸೈಸ್ ಅಂತ ನೋಡೋದಾದ್ರೆ ಯೋಗ ಬೆಟರು ಸೊ ಮೈಲ್ಡ್ ಟು ಮಾಡ್ರೇಟ್ ಎಕ್ಸಸೈಸು ಬಾಡಿ ಮತ್ತು ಮೈಂಡ್ ಎರಡಕ್ಕೂ ಎಕ್ಸಸೈಸ್ ಕೊಡ್ತಕ್ಕಂಥ ಒಂದು ಯೋಗವನ್ನು ಮಾಡ್ಬೋದು ಮೆಡಿಟೇಷನ್ ಮಾಡ್ಬೋದು ಸೊ ಪ್ರಾಣಾಯಾಮನ ಮಾಡಿಬಿಟ್ಟು ನಮ್ಮ ಲಂಗ್ಸನ್ನು ಸ್ವಲ್ಪ ಸ್ಟ್ರಾಂಗಾಗಿ ಇಟ್ಕೋಬೋದು ಜೊತೆಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಫಿಯರ್ ಭಯವನ್ನು ತೆಗೆದುಹಾಕಿದ್ರೆ ಜೊತೆಗೆ ಸೊ ಹೆಲ್ತನಲ್ಲೇ ಭಯವನ್ನು ತೆಗೆದಾಕೋ ಒಂದು ಕೆಲಸ ಮಾಡಬೇಕು ಆರೋಗ್ಯ ಚೆನ್ನಾಗಿದೆ ನಾನು ಚೆನ್ನಾಗಿ ಆರೋಗ್ಯವನ್ನು ಕಾಪಾಡ್ಕೊತೀನಿ ಅಂತ ಅಂದ್ಕೊಂಡು ಈ ಭಯವನ್ನು ತೆಗೆದ ಯಾಕಂದರೆ ಕೊರೋನಾ ಕೊಲ್ಲಲ್ಲ ಕೊರೋನಾದ ಭಯನ ಜನರನ್ನ ಕೊಲ್ಲುತ್ತೆ ಹಾಗಾಗಿ ಭಯವನ್ನು ತೆಗೆದಾಕೋ ಒಂದು ಕೆಲಸ ಮಾಡಬೇಕು ನೆಕ್ಸ್ಟ್ ಇನ್ನೊಂದು ಏನಂತ ತುಂಬ ಇದು ಇನ್ನೂ ಇಂಪಾ ಅಷ್ಟೇ ಇಂಪಾರ್ಟೆಂಟ್ ಏನಂದರೆ ಈ ಒಂದು ಎದುರಿಸ್ತಕ್ಕಂಥ ನ್ಯೂಸ್ ಕೊಡ್ತಕ್ಕಂಥ ಒಂದು ಮಾಧ್ಯಮದಲ್ಲಿ ಅಲ್ಲಿ ಇಲ್ಲಿ ಬರ್ತಾ ಇರ್ತದಲ್ಲ ಭಯಪಡಿಸ್ತಾರೆ ಓಹ್ ಅಲ್ಲಿ ಸತ್ತು ಇಲ್ಲಿ ಸತ್ತು ಇಷ್ಟು ಆಯಿತು ಅಷ್ಟು ಆಯಿತು ಮರಣ ಮೃದಂಗ ಇಂಥ ನ್ಯೂಸ್ ಚಾನೆಲ್ಗಳನ್ನು ನೋಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಒಳ್ಳೆ ಎಂಟರ್ಟೈನ್ಮೆಂಟನ್ನು ನೋಡ್ತಾ ಇರ್ರಿ ಯಾವುದು ಮೊಬೈಲಲ್ಲಿ ಇರ್ಬೋದು ಟಿ ವಿನಲ್ಲಿ ಒಳ್ಳೆ ನಗತಕ್ಕಂಥ ಕಾಮಿಡಿ ಶೋಸ್ನ ಅಂಥದ್ದನ್ನು ನೋಡಿ ಈ ನ್ಯೂಸ್ಗಳಿಂದ ಆದಷ್ಟು ದೂರ ಇರೋದು ಒಳ್ಳೆಯದು ನೋಡಿ ಈ ಸಲ ಅದರಲ್ಲೂ ಕೂಡ ಸರ್ ಇಷ್ಟೆಲ್ಲ ಮಾಡಿದರೂ ಕೂಡ ಕೇಸಸ್ ಇನ್ ಕೇಸ್ ಆಗಲ್ಲ ನನ್ನ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಬಟ್ ಸ್ಟಿಲ್ ಆದರೂ ಕೂಡ ಏನೋ ಒಂದು ಇದರಲ್ಲಿ ಕೇಸಸ್ ಏನಾದರೂ ಜಾಸ್ತಿ ಹೆಚ್ಚಾದರೆ ಈ ಒಂದು ಬಿ ಎಫ್ ಸೆವೆನಿಂದ ಇನ್ಫೆಕ್ಷನ್ ಆಗಿ ಕೇಸಸ್ ಏನಾದರೂ ಹೆಚ್ಚಾಯಿತು ಅಂತಂದರೆ ನಾವು ಈ ಸಲ ಪ್ಲ್ಯಾನ್ ಮಾಡಿದೆ ಅಂದರೆ ಪ್ರತಿ ಊರಿನಲ್ಲೂ ಕೂಡ ವಾಲಂಟೀರ್ಸ್ನ ಕರ್ಕೊಂಡು ತೊಗೊಂಡು ಅವರಿಗೆ ಕಂಪ್ಲೀಟ್ ಹೆಲ್ತ್ ಎಜುಕೇಷನ್ ಯಾವ ರೀತಿ ಹೆಲ್ತನ್ನು ಮೇಂಟೈನ್ ಮಾಡಬೇಕು ಈ ಕೋವಿಡ್ ಟೈಮ್ನಲ್ಲಿ ಯಾವ ರೀತಿ ಆರೋಗ್ಯ ಕಾಪಾಡ್ಕೋಬೇಕು ಯಾವ ರೀತಿ ಇನ್ಫೆಕ್ಷನ್ ಜಾಸ್ತಿ ಆಗದಾಗೆ ನೋಡ್ಕೋಬೇಕು ಏನು ಬೇಸಿಕ್ ಅನ್ನು ತೊಗೋಬೇಕು ಅನ್ನೋ ಒಂದು ಎಜುಕೇಷನ್ ಕೊಡಲಿಕ್ಕೆ ಹೆಲ್ತ್ ಪ್ರತಿ ಊರಿಂದ ಹೆಲ್ತ್ ವಾಲಂಟಿಯರ್ಸ್ನ ಕರ್ಸ್ಬಿಟ್ಟು ಅವರಿಗೆ ಎಜುಕೇಟ್ ಮಾಡೋ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ವಿ ಅದರ ಜೊತೆಗೆ ಪ್ರತಿ ಊರಲ್ಲೂ ಕೂಡ ಒಂದು ಕೋವಿಡ್ ಹೆಲ್ತ್ ಸೆಂಟರ್ ಕೋವಿಡ್ ಕೋವಿಡ್ನಲ್ಲಿ ಹೆಲ್ತನ್ನು ಮೇಂಟೈನ್ ಮಾಡೋದು ಹಾಗೆ ಅಂತ ತಿಳಿಸ್ತಕ್ಕಂಥ ಕೋವಿಡ್ ಹೆಲ್ತ್ ಸೆಂಟರ್ನ ಮಾಡಿಬಿಟ್ಟು ಅಲ್ಲಿ ಎಜುಕೇಟ್ ಮಾಡೋದು ನಾವೇ ವಾಲಂ ನಾವೇ ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಎಜುಕೇಟ್ ಮಾಡೋದು ಅದ್ರ ಜೊತೆಗೆ ಅವಶ್ಯಕತೆ ಇರತಕ್ಕಂಥವ್ರಿಗೆ ಮಾತ್ರ ಬೇಸಿಕ್ ಮೆಡಿಸಿನ್ಸ್ ಏರುತ್ತಲ್ಲ ಅಂಥದ್ದನ್ನು ನಾವು ಉಚಿತವಾಗಿ ನಾವೇ ಫ್ರೀಯಾಗಿ ಒಂದು ಪ್ರೊವೈಡ್ ಮಾಡೋ ಒಂದು ಕೆಲಸವನ್ನು ಮಾಡೋ ಒಂದು ಪ್ಲ್ಯಾನನ್ನು ಇಟ್ಕೊಂಡಿದ್ದೀವಿ ಈ ಸಲ ನಮ್ಮ ಉದ್ದೇಶ ಏನಂತಂದರೆ ಯಾರೊಬ್ಬರೂ ಕೂಡ ಹಾಸ್ಪಿಟ್ಲಿಗೆ ಕೋವಿಡ್ ಅಂತ ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಬಾರ್ದು ಒಂದೇ ಒಂದು ರೂಪಾಯಿನೂ ಕೂಡ ಯಾರೊಬ್ಬರು ಕೂಡ ಕೋವಿಡಿಗೆ ಅಂತೇಳಿ ಖರ್ಚು ಮಾಡಬಾರ್ದು ಅನ್ನೋದು ಒಂದು ಉದ್ದೇಶದಲ್ಲಿ ಈ ಒಂದು ಕೆಲಸ ಈ ಒಂದು ಅಕಸ್ಮಾತ್ ಅಲೆ ಬರೋಲ್ಲ ಬಂದರೂ ಕೂಡ ಈ ಒಂದು ಕೆಲಸ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ ಕೆಲಸವನ್ನು ಹಾಗೆ ಯಾರೊಬ್ಬರು ಕೂಡ ಆತಂಕ ಪಡಬೇಕಾಗಿಲ್ಲ ಯಾರೊಬ್ರು ಕೂಡ ಒಂದು ರೂಪಾಯಿನೂ ಕೂಡ ಈ ಕೋವಿಡಿಗೆ ಅಂತ ಸ್ಪೆಂಡ್ ಮಾಡಿಬಿಡಿ ಅನಾವಶ್ಯಕವಾಗಿ ಟೆಸ್ಟ್ ಮಾಡ್ಸೋಕೆ ಹೋಗ್ಬೇಡಿ ನಾವೆಲ್ಲ ಸೇರಿ ಎಲ್ಲ ಸಾಮಾನ್ಯ ಜನರು ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ ನಾವೆಲ್ಲ ಸೇರಿಬಿಟ್ಟು ಈ ಒಂದು ಕೋವಿಡ್ ಭಯವನ್ನು ಓಡಿಸೋಣ ಅದ್ರ ಜೊತೆಗೆ ಕೋವಿಡ್ ಭಯವನ್ನು ಏನು ಸೃಷ್ಟಿಸೋದಾರಲ್ಲ ಅವ್ರನ್ನೂ ಕೂಡ ಓಡಿಸೋ ಒಂದು ಕೆಲಸ ಮಾಡೋಣ ಭಯ ಪಡಬೇಡಿ ಯಾಕೆಂದರೆ ಭಯನೇ ಬಿಸ್ನೆಸ್ಸು ನೀವು ಇದ್ರೆ ಕೆಲವರು ಪೊಲಿಟಿಷಿಯನ್ಸ್ ದುಡ್ಡು ಮಾಡ್ಕೊತಾರೆ ಕೆಲವರು ಮೆಡಿಸಿನ್ ಕಂಪ್ನಿಯವ್ರು ದುಡ್ಡು ಮಾಡ್ಕೊತಾರೆ ಆ ಕೆಲವರು ಆಸ್ಪಿಟ್ಲವ್ರು ದುಡ್ಡು ಮಾಡ್ಕೊಂತಾರೆ ಕೆಲವು ವ್ಯಾಕ್ಸಿನೇಷನ್ ಕಂಪ್ನಿಗಳು ದುಡ್ಡು ಮಾಡ್ಕೊತಾರೆ ಇಂಥದ್ದೆಲ್ಲ ಆಗ್ತಾ ಇರ್ತದೆ ನಮ್ಮ ಭಯ ಇನ್ನೊಬ್ಬರಿಗೆ ಬಿಸ್ನೆಸ್ ಆಗಲಿಕ್ಕೆ ಸಾವಕಾಶ ಮಾಡಿಕೊಡ್ಬಾರ್ದು ನಗ್ನಾಗ್ತಾ ಆರೋಗ್ಯವಾಗಿರಿ ನಮಸ್ಕಾರ